ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಈಗ ನಾವು ಮೂರನೇ ವ್ಯಕ್ತಿಗಳು. ಅಲ್ಲಿ ಹೋಗೋದಕ್ಕೆ ನಮಗೆ ಯಾವ ಅಧಿಕಾರನೂ ಇಲ್ಲ. ಹೋದ್ರೂ ಅದು ತಪ್ಪಾಗತ್ತೆ. ಕರ್ಣ, ಏನ್ ಹೇಳ್ತಿದ್ಯಾ ನೀನು? ನೀನ್ ಅಲ್ಲಿಗೆ ಹೋಗ್ದೇ ಇದ್ರೆ ತಪ್ಪಾಗತ್ತೆ. ನೀನ್ ಆ ವಂಶದ ವಾರಸದಾರ ಕಣೋ. ಚೇರ್ಮನ್ ಪಟ್ಟ ನಿಂದು, ಪಟ್ಟಾಭಿಷೇಕ ನಿನಗಾಗ್ಬೇಕಾಗಿರೋದು. ಸತ್ಯ ಗೊತ್ತಿದ್ದು ನೀನ್ ಈ ಕೈ ಚೆಲ್ಲಿ ಕೂತ್ಕೋಬಾರ್ದು. ಸತ್ಯ ಸುಮ್ಮನಿದ್ರೆ ಸುಳ್ಳು ಸಿಂಹಾಸನ ಏರಿ ರಾಜ್ಯಭಾರ ಮಾಡುತ್ತೆ. ನೀನು ಹೇಳ್ತಾ ಇರೋದೆಲ್ಲ ನಾನು ಒಪ್ಕೊಳ್ತೀನಮ್ಮ. ಆದ್ರೆ ನಾನೇ ಸೂರ್ಯ ಅನ್ನೋದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷ್ಯ ಪುರಾವೆಗಳು ಇಲ್ಲ. ಈಗ ನಾನು ಅಲ್ಲಿಗೆ ಹೋಗಿ ಗಲಾಟೆ ಮಾಡಿದ್ರೆ ಕಾನೂನಿನ ಪ್ರಕಾರ ಅದು ಅಪರಾಧ ಆಗತ್ತೆ. ಊರಿನ ಹಿರಿಯರ ಮುಂದೆ ಅವಮಾನ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅಸೂಯೆಯಿಂದ ಗಲಾಟೆ ಮಾಡ್ತಿದ್ದೀನಿ ಅಂತ ನನ್ನ ಮೇಲೆ ಇಲ್ಲಸಲ್ಲದ ಅಪವಾದಗಳನ್ನ ಹೊರಿಸ್ತಾರೆ. ಹಾಗಂತ ಗೊತ್ತು ಗುರಿ ಇಲ್ದಿರೋರ್ನ ಚೇರ್ಮನ್ ಮಾಡೋದಿಕ್ಕಾಗತ್ತ? ಕರ್ಣ, ವಂಶ ಪಾರಂಪರೆಯಿಂದ ಬಂದಿರೋ ಆಚರಣೆ ಅದು. ಚೇರ್ಮನ್ ಆಗ್ಬೇಕಾಗಿರೋನ್ಗೆ ಆ ಯೋಗ್ಯತೆ ಇರ್ಬೇಕು. ಈಗ ಬಂದಿರೋನೇನ್ ಸಾಚ ಅಲ್ಲ. ಹೀಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವೇ ಅವನ್ ದುರಾಲೋಚನೆಗೆ ದಾರಿ ಮಾಡ್ಕೊಟ್ಟಾಗತ್ತೆ. ಏನಾದ್ರೂ ಮಾಡ್ಲೇಬೇಕು. ಹೌದು ಕರ್ಣ, ನೀನ್ ಈಗಿಂದೀಗ್ಲೇ ಊರಿಗೆ ಹೊರಡ್ಬೇಕು ಅಷ್ಟೇ. ಅಮ್ಮ, ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಅಲ್ಲಿ ಪಟ್ಟಾಭಿಷೇಕ ಅಂತ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಆದ್ರೆ ಮನೆ ಮಗಳಾಗಿರೋ ಸುರಭಿಗೂ ಒಂದ್ ಮಾತು ಹೇಳಿಲ್ಲ. ಮನೆ ಅಳಿ ಆಗಿರೋ ನನ್ನನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಈಗ ನಾವು ಅಲ್ಲಿಗೆ ಹೋದ್ರೆ ನಮಗೆ ಮೂರು ಕಾಸಿನ ಬೆಲೆ ಇರಲ್ಲ. ಇದು ಮಾನ ಅವಮಾನದ ಲೆಕ್ಕ ಅಲ್ಲ ಕರ್ಣಾ.